ಪ್ರೀತಿಯ ಮಕ್ಕಳೇ ಸಂವೇದ ಇ ಕ್ಲಾಸ್ ತರಗತಿಗಳಿಗೆ ನಾನು ನಿಮ್ಮನ್ನು ಸ್ವಾಗತ ಇದ್ದೀನಿ ಇವತ್ತು ನಾವು ಚರ್ಚೆ ಮಾಡುವಂಥ ವಿಚಾರ ಗಣಿತ ಹತ್ತನೇ ತರಗತಿಯ ಕೊನೆಯ ಅಧ್ಯಾಯ ಮತ್ತು ಹದಿನೈದನೇ ಅಧ್ಯಾಯ ಯಾವುದು ಈ ಪಾಠ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಒಟ್ಟು ಅವಧಿಯಲ್ಲಿ ನಾವು ಈ ಪಾಠದಲ್ಲಿ ಒಟ್ಟು ಏಳು ಅವಧಿಗಳನ್ನು ಮಾಡಿಕೊಂಡಿದ್ದೀವಿ ಅದರಲ್ಲಿ ಇವತ್ತು ನಾವು ಮೊದಲನೇ ಅವಧಿಯನ್ನು ನೋಡೋಣ ಏನಿದೆ ಈ ಅವಧಿಯಲ್ಲಿ ಈ ಇಡೀ ಪಾಠ ನಮಗೆ ಏನು ಹೇಳೋಕ್ಕೆ ಹೊರಟಿದೆ ಅನ್ನೋದನ್ನು ನಿಧಾನವಾಗಿ ಒಂದೊಂದಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ ನೀವೆಲ್ಲ ಸಿದ್ಧರಿದ್ದೀರಾ ಅಂದರೆ ನಾವೀಗ ಮೊದಲನೇ ಭಾಗವನ್ನು ಪ್ರಾರಂಭ ಮಾಡೋಣ ಪ್ರೀತಿಯ ಮಕ್ಕಳೇ ನಾವು ಯಾವುದೇ ಒಂದು ವಸ್ತುವನ್ನು ತಗೊಂಡಾಗ ಒಂದು ಅಂಗಡಿಯಲ್ಲಿ ಅದರ ನೈಜತೆಯನ್ನು ಪರೀಕ್ಷೆ ಮಾಡಬೇಕಾಗತ್ತೆ ಉದಾಹರಣೆಗೆ ಎರಡು ಕೆ ಜಿ ಸಕ್ಕರೆ ತೊಗೊಂಡು ಬಾ ಅಂತಂದರೆ ನಾವೇನು ಮಾಡ್ತೀವಿ ಸಕ್ಕರೆ ತೊಗೊಂಡು ಹೋಗ್ತೀವಿ ಆದರೆ ಅದು ಪೂರ್ಣವಾಗಿ ಎರಡು ಕೆ ಜಿ ಇರುತ್ತಾ ಅನ್ನೋ ಪ್ರಶ್ನೆ ಬರುತ್ತೆ ಅದೇ ರೀತಿಯಾಗಿ ಇಲ್ಲೊಂದು ಉದಾಹರಣೆ ಇದೆ ನೋಡಿ ಐಸ್ ಕ್ರೀಮ್ ಅಂದರೆ ಎಲ್ರಿಗೂ ಇಷ್ಟ ಐಸ್ ಕ್ರೀಮ್ ಅಂಗಡಿಯಲ್ಲಿ ಒಂದು ಕೋನ್ ಐಸ್ ಕ್ರೀಮ್ ಕೊಡಿ ಅಂತ ಕೇಳಿದಾಗ ಈ ರೀತಿಯಾಗಿ ಅದರ ಒಂದು ಐಸ್ ಕ್ರೀಮ್ ಕೋನ್ ತೊಗೋತೀರ ನೀವು ಅವನೇ ಹೇಳ್ತಾನೆ ಈ ಐಸ್ ಕ್ರೀಮ್ ಕೋನಲ್ಲಿ ಮೂವತ್ತು ಎಮ್ ಎಲ್ ಐಸ್ ಕ್ರೀಮ್ ಇದೆ ಅಂತ ನೀವು ಯಾವತ್ತಾದರೂ ಅದು ಮೂವತ್ತು ಎಮ್ ಎಲ್ ನಿಜವಾಗಲೂ ನಿಖರವಾಗಿ ಇದೆಯಾ ಅಂತ ಪರೀಕ್ಷೆ ಮಾಡಿದ್ದೀರಾ ಅದೇ ರೀತಿ ಈ ಆ್ಯಕ್ಸ್ ಪರ್ಫ್ಯೂಮ್ ಸ್ಪ್ರೇ ಅಂತ ಏನಿರುತ್ತೆ ಅದರ ಮೇಲೂ ಅಷ್ಟೇ ನೂರ ಐವತ್ನಾಲ್ಕು ಎಮ್ ಎಲ್ ಅಂತ ಬರೆದಿರ್ತಾರೆ ಆದರೆ ನಿಖರವಾಗಿ ನೂರ ಐವತ್ನಾಲ್ಕು ಎಮ್ ಎಲ್ ಖಂಡಿತ ಇರುತ್ತಾ ಅವ್ರು ಯಾವ ಮಟ್ಟಕ್ಕೆ ಅಲ್ಲಿ ಆ ಒಂದು ಲಿಕ್ವಿಡ್ ಸ್ಪ್ರೇನ ತುಂಬಿರ್ತಾರೆ ನೀವು ಯಾವತ್ತಾದರೂ ಪರೀಕ್ಷೆ ಮಾಡಿದ್ದೀರಾ ಅದರ ಜೊತೆಗೆ ಎಷ್ಟೋ ಸಾರಿ ನಾವು ಬರ್ತ್ಡೇಗಳಲ್ಲಿ ಮಕ್ಕಳಿಗೆ ಕೇಕ್ ಕಟ್ ಮಾಡಿಸುವಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ಮಕ್ಕಳೆಲ್ರಿಗೂ ಒಂದೊಂದು ಟೋಪಿ ಕೊಡ್ತೀವಿ ಕಲರ್ ಪೇಪರ್ ನಿಮಗೇ ಕೊಟ್ಟರೆ ಸುಮಾರು ಹದಿನೈದು ಇಪ್ಪತ್ತು ಜನ ಆ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅಂತಂದರೆ ಅವ್ರಿಗೆ ಟೋಪಿ ಮಾಡೋದಕ್ಕೆ ಎಷ್ಟು ಪ್ರಮಾಣದ ಪೇಪರ್ ಬೇಕಾಗತ್ತೆ ಅನ್ನೋದು ಒಂದು ಪ್ರಶ್ನೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದು ಹೇಗೆ ಗಣಿತದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ನಿಖರವಾಗಿ ಉತ್ತರ ಕೊಡೋ ಅಂಥ ಯಾವುದಾದ್ರೂ ಸೂತ್ರಗಳಿದೆಯಾ ಅನ್ನೋದೇ ಈ ಇಡೀ ಪಾಠದ ಸಾರಾಂಶ ಹಾಗಾಗಿ ನಾವು ಇವೆಲ್ಲವನ್ನು ಕಲಿಯೋ ಪ್ರಯತ್ನವನ್ನು ಈ ಪಾಠದ ಮೂಲಕ ಮಾಡೋಣ ಒಂದೇ ಒಂದು ಹೆಜ್ಜೆ ಹಿಂದೆ ಹೋಗೋಣ ಏನದು ಒಂದು ಹೆಜ್ಜೆ ಹಿಂದೆ ಅಂದರೆ ಈಗ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿದ್ದೀವಿ ಇದ್ದೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗಣಿತದಲ್ಲಿ ಒಂಬತ್ತನೇ ತರಗತಿಯಲ್ಲಿ ನೀವಿದ್ದಾಗ ಒಂದು ಪಾಠ ಇತ್ತು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಂತ ಈ ಪಾಠದಲ್ಲಿ ಏನೇನು ಕಲ್ತ್ರಿ ಅನ್ನೋದನ್ನು ನೋಡಿಕೊಂಡು ನಾವು ಹತ್ತನೇ ತರಗತಿಯ ಪಾಠಕ್ಕೆ ಮುಂದುವರಿಯೋಣ ರೆಡಿ ಇದ್ದೀರಾ ಹಾಗಾದರೆ ನಾವು ಒಂಬತ್ತನೇ ತರಗತಿಯ ಪಾಠದಲ್ಲಿ ಏನೇನೆಲ್ಲ ಕಲ್ತ್ವಿ ಘನಗಳು ಯಾವ್ಯಾವ ರೀತಿಯ ಘನಗಳೆಲ್ಲ ಕಲ್ತ್ವಿ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ ಮಕ್ಕಳೇ ಐದು ರೀತಿಯ ಘನಗಳನ್ನು ಕಲ್ತಿದ್ರಿ ನೀವು ಯಾವ್ಯಾವ್ದಪ್ಪ ಆದ ಐದು ರೀತಿಯ ಘನಗಳು ನೋಡಿ ಮೊದಲನೇದಾಗಿ ಇಲ್ಲಿ ಕಾಣಿಸ್ತಾ ಇರುವಂಥ ಆಯತ ಘನ ಅತ್ಯಂತ ಮುಖ್ಯವಾಗಿರುವಂಥ ಈ ಆಯತ ಘನ ಇದ್ರ ಬಗ್ಗೆ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀವಿ ಒಂಬತ್ತನೇ ತರಗತಿಯಲ್ಲಿ ಈಗ ಆ ಸಾರಾಂಶವನ್ನು ಉಪಯೋಗಿಸ್ಕೊಂಡು ಹತ್ತನೇ ತರಗತಿಯಲ್ಲೂ ಸಹ ಅದರ ಬಗ್ಗೆ ನಾವು ಕಲಿಯೋದು ಬೇಕಾದಷ್ಟಿದೆ ಎರಡನೇ ಘನ ಯಾವುದಪ್ಪ ಕೊಳಿ ಹಾಂ ಎರಡನೇ ಘನ ಸಿಲಿಂಡರ್ ಈ ಸಿಲಿಂಡರ್ನ ಸಂಬಂಧಿತವಾಗಿ ನಾವು ಸಾಕಷ್ಟು ಸೂತ್ರಗಳನ್ನು ಕಲ್ತಿದ್ದೀವಿ ಈ ಸಿಲಿಂಡರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಮುಂದೆನು ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಹೋಗೋಣ ಮೂರನೇ ಘನ ಯಾವುದು ಹಾಂ ಮೂರನೇ ಘನ ಶಂಕು ಈ ಶಂಕು ಬಗ್ಗೆಯೂ ಅಷ್ಟೇ ಸೂತ್ರಗಳನ್ನು ಕಲ್ತಿದ್ದೀವಿ ನಾಲ್ಕನೇ ಘನ ಯಾವುದಪ್ಪ ಅಂತಂದರೆ ಗೋಳ ಅಥವಾ ಸ್ಫಿಯರ್ ಅಂತಲೂ ಕರೀತಾರೆ ಮತ್ತು ಐದನೇ ಘನ ನಿಮಗಿಲ್ಲಿ ಕಾಣಿಸ್ತಾ ಇರುವಂಥ ಐದನೇ ಘನ ಅರ್ಧ ಗೋಳ ಈ ಎಲ್ಲದರ ಬಗ್ಗೆ ನಾವು ಒಂಬತ್ತನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ ಹಾಗಾದರೆ ಹತ್ತನೇ ತರಗತಿಗೆ ನಾವು ಯಾವ್ಯಾವ ಅಂಶಗಳನ್ನು ತಗೊಂಡು ಮುಂದುವರಿಬೇಕು ಅನ್ನೋ ಪ್ರಶ್ನೆ ಬಂದಾಗ ನಮಗೆ ಸಿಗುವಂಥ ಈ ಉತ್ತರಗಳನ್ನು ನೋಡೋಣ ಪ್ರೀತಿಯ ಮಕ್ಕಳೇ ಈಗಾಗಲೇ ಕಲಿತಿರುವಂಥ ಈ ಘನಗಳ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡು ಅದ್ರ ಹಿಂದೆ ಇರುವಂಥ ಸೂತ್ರಗಳೇನು ಅದ್ರ ಹಿ ಅದನ್ನು ಅನುಸರಿಸಿ ಬರೋವಂಥ ಉದಾಹರಣೆಗಳು ಯಾವ್ಯಾವುದು ಅಂತ ನೋಡಿಕೊಂಡು ನಾವು ಮುಂದುವರಿಯೋಣ ಮೊದಲನೇದಾಗಿ ಆಯತ ಘನ ಈಗಾಗಲೇ ನಿಮಗಿಲ್ಲಿ ಕಾಣೋ ಹಾಗೆ ಈ ಆಯತ ಘನದಲ್ಲಿ ಒಟ್ಟು ಆರು ಮುಖಗಳಿವೆ ಎಲ್ಲ ಮುಖಗಳು ಸಹ ಆಯತಾಕಾರವಾದದ್ದೇ ಇಂಥ ಆಯತಗನವನ್ನು ನಾವು ಎಲ್ಲೆಲ್ಲಿ ನೋಡ್ತೀವಿ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ ಮಕ್ಕಳೇ ನಾವು ಸ್ವಲ್ಪ ಗಮನಿಸಿ ನೋಡಿದ್ದಾದರೆ ನಾವಿರೋವಂಥ ರೂಮ್ ನಾವಿರೋ ಅಂಥ ಕೊಠಡಿಯೇ ಒಂದು ಆಯತಗನ ಕೃತಿ ಅದರ ಜೊತೆಗೆ ಬೇಕಾದಷ್ಟು ಉದಾಹರಣೆಗಳು ಅದರಲ್ಲಿ ಕೆಲವನ್ನ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ನೋಡಿ ಚಾಕ್ಲೇಟ್ ಬಾಕ್ಸ್ ಮಕ್ಕಳ ಬರ್ತ್ಡೇ ಆದಾಗ ಮಕ್ಕಳು ತುಂಬ ಸಂತೋಷವಾಗಿ ಚಾಕ್ಲೇಟ್ಗಳನ್ನ ತುಂಬಿಸ್ಕೊಂಡು ತಮ್ಮ ತರಗತಿಯ ಎಲ್ಲ ಮಕ್ಕಳಿಗೆ ಕೊಟ್ಟು ಖುಷಿ ಪಡೋ ಸಂದರ್ಭದಲ್ಲಿ ಬಳಸುವಂಥ ಈ ಚಾಕ್ಲೇಟ್ ಬಾಕ್ಸ್ ದೇಶದಿಂದ ದೇಶಕ್ಕೆ ಹಡಗಿನಲ್ಲಿ ಬೇಕಾದಷ್ಟು ವಸ್ತುಗಳು ರವಾನೆ ಆಗ್ತಾ ಇರುತ್ತೆ ಅದನ್ನೆಲ್ಲ ಹೇಗೆ ರವಾನೆ ಮಾಡ್ತಾರೆ ಈ ಕಂಟೈನರ್ಗಳ ಮೂಲಕ ಈ ಎಲ್ಲ ಕಂಟೈನರ್ಗಳು ಅಷ್ಟೇ ಆಯತಾಕೃತಿಯಲ್ಲೇ ಇರುವಂಥದ್ದು ಅದ್ರ ಜೊತೆಗೆ ನೀರಿನ ಟ್ಯಾಂಕರ್ಗಳು ಇಲ್ಲಿ ಒಂದು ರೈಲು ನೀರಿನ ಟ್ಯಾಂಕರ್ ಮೂಲಕ ನೀರನ್ನು ತುಂಬಿಸ್ಕೋತಾ ಇರುವಂಥ ಚಿತ್ರ ನೀವು ನೋಡ್ಬೋದು ಈ ಟ್ಯಾಂಕರ್ಗಳನ್ನು ಆಯತ ಘನಾಕೃತಿಯಲ್ಲಿ ಜೋಡಣೆ ಮಾಡಿರ್ತಾರೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತು ಮುಖ್ಯವಾಗಿ ಯಾವುದು ಕಾರ್ಟನ್ ಬಾಕ್ಸ್ಗಳು ಏನಿದು ಕಾಟನ್ ಬಾಕ್ಸ್ಗಳು ನಮ್ಮ ಮನೆಗೆ ತರುವಂಥ ಯಾವುದೇ ವಸ್ತು ಆಗಿರಲಿ ಅವೆಲ್ಲವನ್ನು ನಾವು ಕಾರ್ಟನ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿರೋದನ್ನು ನೀವು ನೋಡಿರಬಹುದು ಅದರಂತೆ ಇಲ್ಲಿ ಎರಡು ಉದಾಹರಣೆಗಳನ್ನ ನಾನು ನಿಮಗೆ ಕೊಡಬಲ್ಲೆ ಇಲ್ಲಿ ನೋಡಿ ಇದು ಒಂದು ಕೋಲ್ಗೆಟ್ ಟೂತ್ ಪೇಸ್ಟಿನ ಬಾಕ್ಸು ಈ ಕೋಲ್ಗೆಟ್ ಟೂತ್ ಪೇಸ್ಟಿನ ಬಾಕ್ಸ್ ಸಹ ಈ ಆಯತ ಘನ ಆಕೃತಿಯಲ್ಲೇ ಇದೆ ಅನ್ನೋದನ್ನು ನೀವು ನೋಡಬಹುದು ಹಾಗೆಯೇ ಒಂದು ಸೋಪಿನ ಬಾಕ್ಸು ಈ ಸೋಪಿನ ಬಾಕ್ಸು ಸಹ ಆಯತ ಘನ ಇರುವಂಥದ್ದು ಬಹುತೇಕ ನಮ್ಮ ಕಣ್ಮುಂದೆ ಕಾಣಿಸುವಂಥ ಅನೇಕ ಆಕೃತಿಗಳು ಈ ಆಯತ ಘನಾಕೃತಿಯ ವರ್ಗಕ್ಕೆ ಸೇರಿದೆ ಅಂತಂದರೆ ನಿಜವಾಗ್ಲೂ ತಪ್ಪಾಗಲ್ಲ ಇದರ ಜೊತೆಗೆ ಇನ್ನೂ ಒಂದು ಐದು ವಸ್ತುಗಳನ್ನು ನೀವು ಯಾಕೆ ಪಟ್ಟಿ ಮಾಡಬಾರ್ದು ಆಯತ ಘನಾಕೃತಿಯಲ್ಲೇ ಇರೋವಂಥ ಐದು ವಸ್ತುಗಳನ್ನ ಪಟ್ಟಿ ಮಾಡಿ ನೋಡೋಣ ಮಾಡ್ತೀರಲ್ವಾ ಓಕೆ ಈಗ ನಾವು ನಮ್ಮ ಮುಂದಿನ ಘನಾಕೃತಿಯ ವಿಶ್ಲೇಷಣೆಗೆ ತೊಡಗೋಣ ಯಾವುದಪ್ಪ ಇದು ನಮ್ಮ ಮುಂದಿನ ಘನಾಕೃತಿ ಅಂತಂದರೆ ಸಿಲಿಂಡರ್ ಅಥವಾ ಸ್ತಂಭಾಕೃತಿ ಈ ಸ್ತಂಭಾಕೃತಿ ಈ ರೀತಿಯಾಗಿರುವಂಥದ್ದನ್ನು ನೀವು ನೋಡಿದ್ದೀರ ಇದಕ್ಕೆ ಉದಾಹರಣೆಗಳು ಏನು ಒಂದು ನಿಮಿಷ ಯೋಚನೆ ಮಾಡಿ ಇದಕ್ಕೆ ನಾವು ಸಾಕಷ್ಟು ಉದಾಹರಣೆಗಳನ್ನ ನಿಮಗೆ ಒಂಬತ್ತನೇ ತರಗತಿಯಲ್ಲೇ ಕೊಟ್ಟು ಪರಿಚಯ ಮಾಡಿಸಿ ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ದೀವಿ ಅದರಲ್ಲಿ ಸಿಲಿಂಡರ್ ಅಂದ ತಕ್ಷಣ ನೆನಪಿಗೆ ಬರೋವಂಥದ್ದೇ ಸಿಲಿಂಡರ್ ಮನೆಗಳಲ್ಲಿ ಉಪಯೋಗಿಸುವಂಥ ಗ್ಯಾಸ್ ಸಿಲಿಂಡರ್ ಮತ್ತು ಮನೆಗಳಲ್ಲಿ ಉಪಯೋಗಿಸುವಂಥ ಡ್ರಮ್ಗಳು ಅಥವಾ ನೀವು ಅಡುಗೆ ಮನೆಗೆ ಹೋಗಿ ನೋಡಿದ್ದಾದರೆ ಸಾಕಷ್ಟು ಡಬ್ಬಿಗಳು ಇವೆಲ್ಲವೂ ಸಹ ಈ ಒಂದು ಸ್ತಂಭಾಕೃತಿಗೆ ಉದಾಹರಣೆ ಆಗುತ್ತೆ ಅದ್ರ ಜೊತೆಗೆ ಈ ರೋಡ್ ರೋಲರ್ ಯಾರಿಗೆ ತಾನೇ ಯಾವ ಮಗುಗೆ ತಾನೇ ಇಷ್ಟ ಆಗೋಲ್ಲ ಇದು ಬರ್ತಾ ಇದೆ ಬಂದು ಕೆಲಸ ಮಾಡ್ತಾಯಿದೆ ಅಂದರೆ ಎಲ್ಲ ಮಕ್ಕಳ ದೃಷ್ಟಿನೂ ಅಲ್ಲೇ ಇರುತ್ತೆ ರೋಡ್ ರೋಲರ್ನ ಚಕ್ರಗಳನ್ನ ನೀವು ಗಮನಿಸಬಹುದು ಆ ಚಕ್ರಗಳನ್ನ ಗಮನಿಸಿದ್ದಾದರೆ ಅದೆಲ್ಲವೂ ಅಷ್ಟೇ ನೋಡಿ ಸಿಲಿಂಡರ್ನ ಆಕೃತಿ ಅಲ್ಲಿದೆ ಮತ್ತು ಅದಕ್ಕಿಂತ ತುಂಬ ಸುಲಭವಾಗಿ ನಮಗೆ ಸಿಗುವಂಥ ಉದಾಹರಣೆ ಅಂತಂದರೆ ಪೈಪ್ಗಳು ಈ ಎಲ್ಲ ಪೈಪ್ಗಳೂ ಸಹ ನಮಗೆ ಈ ಸಿಲಿಂಡರ್ನ ಆಕೃತಿಯಲ್ಲೇ ಕಂಡುಬರುತ್ತೆ ಹಾಗಾಗಿ ನಮ್ಮ ಸುತ್ತಮುತ್ತ ಇರೋವಂಥ ಇಂಥ ಆಕೃತಿಗಳ ಬಗ್ಗೆ ನಾವು ವೈಜ್ಞಾನಿಕವಾಗಿ ಆಲೋಚನೆ ಮಾಡುವಂಥದ್ದು ಅದರ ಒಳಗೆ ಇರೋವಂಥ ಅವಕಾಶ ಅಥವಾ ಅದಕ್ಕೆ ಬೇಕಾಗಿರೋ ಅಂಥ ಪ್ರಮಾಣದ ಕಾಗದ ಅಥವಾ ವಸ್ತುವನ್ನು ಹುಡುಕುವಂಥ ಕೆಲಸ ಅದನ್ನು ಗಂಡುಹಿಡಿಯುವಂಥ ಕೆಲಸ ನಮಗೆ ಗಣಿತ ಸುಲಭವಾಗಿ ಮಾಡಿಕೊಡತ್ತೆ ಇದಿಷ್ಟೇ ಅಲ್ಲ ಮಕ್ಕಳೇ ನಮ್ಮ ಕಣ್ಣಿಗೆ ಕಾಣುವಂಥ ಬೇಕಾದಷ್ಟು ಉದಾಹರಣೆಗಳು ನಮ್ಮ ಮುಂದೆಯೂ ಇದೆ ಉದಾಹರಣೆಗೆ ನೋಡಿ ಈ ನೀರಿನ ಬಾಟಲ್ ಈ ನೀರಿನ ಬಾಟಲ್ ಸಹ ಸಿಲಿಂಡರಿನ ಆಕೃತಿಯಲ್ಲಿ ಇರುವಂಥದ್ದೇ ನಾವು ಎಷ್ಟೋ ವೇಳೆ ಪ್ರಶ್ನೆ ಮಾಡ್ಕೋತೀವಿ ಈ ಎಲ್ಲ ಆಕೃತಿಗಳು ಸಿಲಿಂಡರ್ನ ಆಕೃತಿಯಲ್ಲೇ ಯಾಕಿರಬೇಕು ಆಯತಾಕಾರದಲ್ಲೇ ಇದ್ದರೆ ಚೆನ್ನಾಗಿರಲ್ವಾ ಅಂತ ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡಬೇಕು ಒಂದು ಆಯತಾಕೃತಿಯನ್ನು ಕೈಯಲ್ಲಿ ಹಿಡ್ಕೊಳ್ಳೋ ಅಂಥ ಫೀಲಿಂಗ್ ಏನು ಮತ್ತು ಈ ರೀತಿಯ ಸಿಲಿಂಡರ್ ಇದನ್ನು ಕೈಯಲ್ಲಿ ಹಿಡ್ಕೊಳ್ಳೋ ಅಂಥ ಫೀಲಿಂಗ್ ಏನು ಮತ್ತು ಈ ರೀತಿಯ ಎಷ್ಟೋ ರೀತಿಯ ಬಾಟಲ್ಗಳು ಇದು ಒಂದು ಸ್ಯಾನಿಟೈಸರ್ ಬಾಟಲ್ ಈ ಬಾಟಲ್ ಸಹ ನಮಗೆ ಈ ಸಿಲಿಂಡರಿನ ಆಕೃತಿಯಲ್ಲಿ ಇದೆ ಅದಷ್ಟೇ ಅಲ್ಲ ನಾವು ಬರೆಯುವಂತಹ ಈ ಸ್ಕೆಚ್ ಪೆನ್ ಈ ಸ್ಕೆಚ್ ಪೆನ್ನು ಸಹ ಈ ಸಿಲಿಂಡರಿನ ಆಕೃತಿಯಲ್ಲೇ ಇರುವಂಥದ್ದನ್ನು ನೀವು ಗಮನಿಸಬಹುದು ಹಾಗಾಗಿ ನಮ್ಮ ಸುತ್ತಮುತ್ತ ಬೇಕಾದಷ್ಟು ಆಕೃತಿಗಳು ಸಿಲಿಂಡರಿನ ಆಕಾರದಲ್ಲಿದೆ ಈಗ ನಾನು ಹೇಳಿದ ಉದಾಹರಣೆಗಳ ಜೊತೆಗೆ ಇನ್ನೂ ಒಂದು ಹತ್ತು ಉದಾಹರಣೆಗಳನ್ನು ನೀವು ಪಟ್ಟಿ ಮಾಡ್ತೀರ ಮಾಡ್ತೀರ ತಾನೇ ಇನ್ನೊಂದಷ್ಟು ಉದಾಹರಣೆಗಳು ನಿಮ್ಮ ಉದಾಹರಣೆಯ ಸಾಲಿಗೆ ನಿಂತ್ಕೊಳ್ಳುತ್ತೆ ಪ್ರಯತ್ನ ಮಾಡಿ ಬನ್ನಿ ಮುಂದಿನ ಒಂದು ಘನಕ್ಕೆ ಹೋಗೋಣ ಮುಂದಿನ ಘನ ಶಂಕು ಅಥವಾ ಕೋನ್ ಎಲ್ಲಿ ಗಮನಿಸಿದ್ದೀರಾ ಈ ಶಂಕುವನ್ನು ಈ ಶಂಕುವನ್ನು ನೀವು ಗಮನಿಸಿದ್ದಾದರೆ ಎಲ್ಲೆಲ್ಲಿ ಆಹಾ ಇದು ಎಲ್ರಿಗೂ ಗೊತ್ತು ಐಸ್ ಕ್ರೀಮ್ ಕೋನ್ ಎಲ್ರಿಗೂ ಇಷ್ಟವಾಗಿರುವಂಥ ಐಸ್ ಕ್ರೀಮ್ ಕೋನ್ ಮತ್ತು ಇಲ್ಲಿ ನೋಡಿ ಅರಿಶಿಣ ಕುಂಕುಮ ಮತ್ತು ಸಾಂಬಾರ್ ಪದಾರ್ಥದ ಅಂಗಡಿಯಲ್ಲಿ ಒಂದು ಡಬ್ಬದ ತುಂಬ ಪದಾರ್ಥವನ್ನು ಇಟ್ಟು ಅದರ ಮೇಲೆ ಒಂದು ಟೋಪಿ ಆಕಾರದಲ್ಲಿ ಶಂಕುವನ್ನು ನಿರ್ಮಾಣ ಮಾಡಿದ್ದಾರೆ ಇದು ಅಷ್ಟೇ ಎಲ್ಲ ಜನರನ್ನು ಸೆಳೆಯೋಕ್ಕೆ ಮಾಡುವಂಥದ್ದು ಅಂದಮೇಲೆ ಗಣಿತ ತುಂಬ ಆಕರ್ಷಣೀಯವಾದದ್ದು ಸುಮ್ಮನೆ ಹಾಗೆ ತುಂಬಿಟ್ರೆ ಯಾರಿಗೂ ಕಾಣಲ್ಲ ಅದ್ರ ಮೇಲೆ ಟೋಪಿ ಆಕಾರದಲ್ಲಿ ಇದನ್ನಿಟ್ರೆ ಓಹ್ ಟೋಪಿ ಅಂದೆ ಅಲ್ವಾ ಟೋಪಿನೂ ಸಹ ಶಂಕುವಿಗೆ ಉದಾಹರಣೆಯೇ ಬರ್ತ್ಡೇಗಳಲ್ಲಿ ಮಕ್ಕಳಿಗೆ ಬಣ್ಣ ಬಣ್ಣದ ಟೋಪಿ ಹಾಕಿ ಅವ್ರನ್ನೆಲ್ಲ ಪಡಿಸುವಂಥದ್ದು ನಮ್ಮಲ್ಲಿ ಇದು ನಡೀತಾ ಇದೆ ಇದು ಶಂಕುವಿನ ವಿಚಾರ ಆದರೆ ಮುಂದಿನ ಘನ ಗೋಳ ಅಥವಾ ಸ್ಫಿಯರ್ ಇದ್ರ ಬಗ್ಗೆ ಏನಪ್ಪ ಹೇಳೋದು ಇಲ್ಲಿ ಈ ಗೋಳ ಅಂತಂದ ತಕ್ಷಣ ಮಕ್ಕಳಿಗೆ ಮತ್ತೊಮ್ಮೆ ಬಾಲ್ ಯಾವುದೇ ರೀತಿಯ ಆಟದ ಚೆಂಡಾಗಿರ್ಬೋದು ಕ್ರಿಕೆಟ್ ಬಾಲ್ ಆಗಿರ್ಬೋದು ಬ್ಯಾಸ್ಕೆಟ್ ಬಾಲ್ ಆಗಿರ್ಬೋದು ಅಥವಾ ಇಲ್ಲಿ ಕಾಣಿಸೋ ಅಂಥ ಇಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋವಂಥ ಫುಟ್ಬಾಲ್ ಆಗಿರ್ಬೋದು ಇವೆಲ್ಲವೂ ಸಹ ಗೋಳಕ್ಕೆ ಉದಾಹರಣೆಯೇ ಜೊತೆಗೆ ಭೂಮಿಯ ಒಂದು ಮಾಡೆಲ್ ಒಂದು ಗ್ಲೋಬ್ ಅದೆಲ್ಲಕ್ಕಿಂತ ಹೆಚ್ಚಾಗಿ ಕೆಲವು ಹಣ್ಣುಗಳು ಅದರಲ್ಲೂ ಕಿತ್ತಳೆ ಹಣ್ಣು ಅಥವಾ ಆರೆಂಜ್ ಅಂಥದ್ದು ಈ ಗೋಳ ಆಕೃತಿಯಲ್ಲಿ ಇರುವಂಥದ್ದು ಮತ್ತು ಕೊನೆಯದಾಗಿ ಒಂಬತ್ತನೇ ತರಗತಿಯಲ್ಲಿ ನಾವು ಕಲಿತದ್ದು ಅರ್ಧಗೋಳಗಳ ಬಗ್ಗೆ ಏನಿದು ಅರ್ಧಗೋಳ ಇಲ್ಲಿ ಈಗ ನೀವು ಕಾಣಿಸ್ ಕಾಣೋ ಹಾಗೆ ಒಂದು ಗೋಳ ಕಾಣಿಸ್ತಾ ಇದೆ ಆ ಗೋಳವನ್ನು ಸರಿಯಾಗಿ ಎರಡು ಭಾಗ ಮಾಡಿದಾಗ ಒಂದೊಂದು ಭಾಗವು ಅರ್ಧ ಗೋಳ ಆಗುತ್ತೆ ಈ ಅರ್ಧಗೋಳದ ಆಕೃತಿಗಳು ನಮ್ಮ ಸುತ್ತಮುತ್ತ ನಮ್ಮ ಕಣ್ಣಿಗೆ ಎಲ್ಲೆಲ್ಲಿ ಕಾಣುತ್ತೆ ಅಂತಂದರೆ ನೋಡಿ ಹಿಮಛಾಜಿತ ಪ್ರದೇಶಗಳಲ್ಲಿ ಜನ ಹಿಮದಿಂದನೇ ಮಾಡಿರುವಂಥ ಈಗ್ಲೂಗಳಲ್ಲಿ ವಾಸ ಮಾಡ್ತಾರೆ ಈ ಇಗ್ಲೂಗಳನ್ನು ಅವರು ಈ ರೀತಿಯಾಗಿ ಮಾಡಿರ್ತಾರೆ ಮತ್ತು ಟೋಪಿ ನಾವು ಹಾಕ್ಕೊಳ್ಳೋ ಅಂಥ ಟೋಪಿಗಳು ಈ ಟೋಪಿಗಳು ಸಹ ಈ ಅರ್ಧಗೋಳದ ಆಕೃತಿಯಲ್ಲೇ ನಿರ್ಮಾಣ ಆಗಿರುತ್ತವೆ ನೋಡಿ ಎಷ್ಟು ವಸ್ತುಗಳು ನಮ್ಮ ಕಣ್ಣ ಮುಂದೆ ಓಡಾಡ್ತಾ ಇವೆ ನಮ್ಮ ಕಣ್ಣ ಮುಂದೆ ನಿಂತಿವೆ ಇವೆಲ್ಲಕ್ಕೂ ಗಣಿತದ ಒಂದು ಸಂಬಂಧವನ್ನು ನಾವು ಕಲ್ಪಿಸ್ಕೋಬಹುದು ಅಲ್ವಾ ಬನ್ನಿ ಇನ್ನು ಮುಂದುವರೆದು ಈ ಘನಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಸೂತ್ರಗಳನ್ನು ನಾವು ನೋಡಿದ್ವಿ ನೋಡ್ತಾ ಬರೋಣ ಸ್ತಂಭಾಕೃತಿ ಅಂತ ನಾವು ಗಮನಿಸಿದಾಗ ಈ ಸ್ತಂಭಾಕೃತಿಯಲ್ಲಿ ಮೇಲ್ಭಾಗ ಮತ್ತು ಕೆಳಭಾಗದ ವೃತ್ತ ಪಾದಗಳನ್ನು ಗಮನಿಸಬೇಕಾಗತ್ತೆ ಮತ್ತು ಅದು ಎಷ್ಟು ಎತ್ತರ ಇದೆ ಅನ್ನೋದು ಹೆಚ್ಚು ಅನ್ನೋದನ್ನು ನಾವು ಕೊಟ್ಟಾಗ ಇದನ್ನು ಪೂರ್ತಿಯಾಗಿ ವಿವರಣೆ ತಗೊಂಡಾಗ ನೀವು ಸ್ತಂಭಾಕೃತಿಯ ಒಂದು ಭಾಗವನ್ನು ಕಟ್ ಮಾಡಿ ಏನಾದರೂ ಹರಡಿದ್ದೀರಾ ಅಂತಂದರೆ ಅದು ಏನಾಗಿರುತ್ತೆ ಆಯತಾಕಾರ ಆಗಿರುತ್ತೆ ಈ ಆಯತಾಕಾರ ಯಾವ ಏನಾಗಿದೆ ಎರಡು ಪೈ ಆರ್ ಇದರ ಉದ್ದ ಆಗಿದೆ ಮತ್ತು ಇದರ ಅಗಲ ಆಗಿದೆ ಹಾಗಾದರೆ ಈ ಆಯತಾಕೃತಿಯ ವಿಸ್ತೀರ್ಣ ಎಷ್ಟಾಗಬೇಕು ಉದ್ದ ಇಂಟು ಅಗಲ ಎರಡು ಪೈ ಆರ್ ಎಂಟು ಹೆಚ್ ಎರಡು ಪೈ ಆರು ಹೆಚ್ಚಾಗಿರುತ್ತೆ ಇದಕ್ಕೆ ಹೊಂದಿಕೊಂಡಂತೆ ಮೇಲ್ಭಾಗದ ಒಂದು ವೃತ್ತ ಮತ್ತು ಇಲ್ಲಿ ಕೆಳಭಾಗದಲ್ಲಿ ಇನ್ನೊಂದು ವೃತ್ತ ಈ ಎರಡೂ ವೃತ್ತಗಳ ವಿಸ್ತೀರ್ಣಗಳು ಅವುಗಳನ್ನು ನಾವು ಸೇರಿಸಿದ್ದಾದರೆ ಈ ಒಂದು ಆಯತದ ವಿಸ್ತೀರ್ಣದ ಜೊತೆಗೆ ಇಲ್ಲಿರುವಂಥ ಒಂದು ವೃತ್ತ ಮತ್ತು ಇಲ್ಲಿರುವಂಥ ಇನ್ನೊಂದು ವೃತ್ತ ಈ ಎರಡೂ ವೃತ್ತಗಳನ್ನು ಸೇರಿಸಿದ್ದಾದರೆ ನಮಗೆ ಸಿಗೋದು ಏನಪ್ಪ ಗಮನಿಸಿ ಟು ಪೈ ಆರ್ ಹೆಚ್ ಒಂದು ಪೈ ಆರ್ ಸ್ಕ್ವೇರ್ ಇಲ್ಲಿಂದು ಒಂದು ಪೈ ಆರ್ ಸ್ಕ್ವೇರ್ ಇಲ್ಲಿಂದು ಇವೆರಡನ್ನೂ ಸೇರಿಸಿದ್ರೆ ನಮಗೆ ಸಿಕ್ಕಿದ್ದು ಎರಡು ಆರ್ ಇಂಟು ಆರ್ ಪ್ಲಸ್ ಹೆಚ್ ಈ ರೀತಿಯಾಗಿ ಪ್ರತಿಯೊಂದು ಘನವನ್ನು ನಾವು ಡಿಸೆಕ್ಟ್ ಮಾಡಿ ಅಂದರೆ ಕಟ್ ಮಾಡಿ ಚಿತ್ರವನ್ನು ಈ ರೀತಿಯಾಗಿ ಬರೆದು ಒಂದೊಂದು ಭಾಗದ ವಿಸ್ತೀರ್ಣಗಳನ್ನು ಪರಿಗಣಿಸಿ ನಾವೇನು ಮಾಡ್ತೀವಿ ಇದಕ್ಕೆ ಮೂರು ಸೂತ್ರಗಳನ್ನು ಅಟ್ಯಾಚ್ ಮಾಡಿದ್ವಿ ಆ ಮೂರು ಸೂತ್ರಗಳು ಯಾವ್ಯಾವುದು ಬನ್ನಿ ನೋಡೋಣ ಮೊದಲನೇದಾಗಿ ಸಿಲಿಂಡರ್ ಅಥವಾ ಸ್ತಂಭಾಕೃತಿಯನ್ನು ಗಮನಿಸೋಣ ಇಲ್ಲಿ ನಮ್ಮ ಕಣ್ಮುಂದೆ ಇರುವಂಥ ಸ್ತಂಭಾಕೃತಿ ಇದರ ಪಾದದ ತ್ರಿಜ್ಯ ಆರ್ ಮತ್ತು ಎತ್ತರ ಎತ್ತರ ಹೆಚ್ ಹಾಗಿದ್ದಾಗ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಎಲ್ ಎಸ್ ಎ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಥವಾ ಕರ್ಡ್ ಸರ್ಫೇಸ್ ಏರಿಯಾ ಅಂತಲೂ ಅದನ್ನು ಕರೀತಾರೆ ಇದೇನಾಗುತ್ತೆ ಎರಡು ಪೈ ಆರ್ ಹೆಚ್ ಎರಡನೇ ಸೂತ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಏನು ಮಾಡಿದ್ವಿ ನಾವು ಇಲ್ಲಿ ಮೇಲ್ಭಾಗದಲ್ಲಿರುವಂಥ ಒಂದು ವೃತ್ತ ಮತ್ತು ಕೆಳಭಾಗದಲ್ಲಿರುವಂಥ ಇನ್ನೊಂದು ವೃತ್ತ ಇವೆರಡರ ವಿಸ್ತೀರ್ಣಗಳನ್ನ ಸೇರಿಸಿ ಎರಡು ಪೈ ಆರ್ ಇಂಟು ಆರು ಪ್ಲಸ್ ಅಂತ ಮಾಡಿದ್ವಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾದದ್ದು ಈ ಘನಗಳಲ್ಲಿ ಯಾವುದೇ ಘನ ಪರಿಗಣಿಸಿದ್ರೂ ಅದರ ಒಳಗಡೆ ಒಂದಷ್ಟು ಜಾಗ ಇರುತ್ತೆ ಅದನ್ನು ನಾವು ಅವಕಾಶ ಅಂತ ಸ್ಪೇಸ್ ಅಂತ ಕರಿತೀವಿ ಇದು ನಮ್ಮ ಅತ್ಯಂತ ಮುಖ್ಯವಾದ ಭಾಗ ಅದರ ಘನಫಲ ಯಾವುದೇ ಘನಾಕೃತಿ ಒಳಗಡೆ ಇರುವಂಥ ಅವಕಾಶ ಅದರ ಘನಫಲ ಇದರ ಘನಫಲ ಎಷ್ಟಿದೆ ವಿ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಹೆಚ್ ಈ ಮೂರು ಇಲ್ಲಿರುವಂಥ ಈ ಮೂರೂ ಸಹ ಸ್ತಂಭಾಕೃತಿಗೆ ಸಂಬಂಧಿಸಿದಂತಹ ಸೂತ್ರಗಳು ಒಮ್ಮೆ ನೀವು ಅದನ್ನು ನೋಟ್ ಮಾಡ್ಕೊಂಬಿಡಿ ಕಾರಣ ನಾವು ಮುಂದೆ ಈ ಪಾಠದಲ್ಲಿ ಮುಂದುವರಿತಾ ಮುಂದುವರಿತಾ ಈ ಎಲ್ಲ ಸೂತ್ರಗಳನ್ನು ಬಳಕೆ ಮಾಡಿಕೊಂಡು ಮುಂದಿನ ಭಾಗಕ್ಕೆ ಹೋಗ್ತೀವಿ ಎರಡನೇ ಘನವಾದ ಶಂಕು ಈ ಶಂಕುವಿನಲ್ಲಿ ನಾವು ಕಂಡ್ ಕಂಡಂತಹ ಮೂರು ಸೂತ್ರಗಳು ಯಾವ್ಯಾವುದು ಮೊದಲನೇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಸಿ ಎಸ್ ಎಸ್ ಈಕ್ವಲ್ ಟು ಪೈ ಆರ್ ಎಲ್ ನಿಮಗೆ ಕಾಣಿಸ್ತಾ ಇದೆ ಎರಡನೇ ಸೂತ್ರ ಟಿ ಎಸ್ ಎಸ್ ಈಕ್ವಲ್ ಟು ಪೈ ಆರ್ ಇನ್ ಟು ಆರ್ ಪ್ಲಸ್ ಎಲ್ ಮತ್ತು ಮೂರನೇ ಸೂತ್ರ ವಿ ಈಸ್ ಈಕ್ವಲ್ ಟು ಇಲ್ಲಿ ಕಾಣಿಸ್ತಾ ಇರೋದು ಪೈ ಆರ್ ಸ್ಕ್ವೇರ್ ಹೆಚ್ ಬೈ ಮೂರು ಈ ಸೂತ್ರಗಳನ್ನು ನಾವು ಯಾವ ರೀತಿ ಮಾಡಿದ್ವಪ್ಪ ಅಂತಂದರೆ ಒಂದು ಶಂಕುವನ್ನು ಕಟ್ ಮಾಡಿದಾಗ ನಮಗೆ ಸಿಗೋ ಅಂಥ ಚಿತ್ರ ಇಲ್ಲಿದೆ ಈ ರೀತಿಯಾಗಿ ಚಿತ್ರ ಪ್ಲಸ್ ಒಂದು ವೃತ್ತಪಾದ ಇವೆಲ್ಲವನ್ನು ಒಟ್ಟಾರೆ ಆಗಿ ತಗೊಂಡಾಗ ನಮಗೆ ಸಿಕ್ಕಿದ್ದೆ ಪೈಆರ್ ಇಂಟು ಆರ್ ಪ್ಲಸ್ ಎಲ್ ಇದು ಶಂಕುವಿಗೆ ಸಂಬಂಧಪಟ್ಟ ಸೂತ್ರಗಳಾಯಿತು ಮುಂದಿನದ್ದು ಗೋಳಕ್ಕೆ ಸಂಬಂಧಪಟ್ಟ ಸೂತ್ರಗಳು ಏನೇನಿದೆ ನೋಡೋಣ ಇಲ್ಲಿ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇದು ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಿದೆ ನಾಲ್ಕು ಆರ್ ಸ್ಕ್ವೇರ್ ಇದೆ ಮತ್ತು ಇದರ ಘನಫಲ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇದರ ಘನಫಲ ನಾಲ್ಕು ಬೈ ಮೂರು ಆರ್ ಕ್ಯೂಬ್ ಅರ್ಧಗೋಳಕ್ಕೆ ಸಂಬಂಧಿಸಿದಂತೆ ಸೂತ್ರಗಳೇನೇನು ನೋಡೋಣ ಅರ್ಧಗೋಳಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮತ್ತು ಮೂರು ಸೂತ್ರಗಳು ಕಾಣಿಸುತ್ತವೆ ಇಲ್ಲಿ ಮೊದಲನೇದು ಏನು ಕಾಣಿಸ್ತಾ ಇದೆ ನಮಗೆ ಎಲ್ ಎಸ್ ಸಿ ಎಸಿಕೊಳ್ಟು ಎರಡು ಪೈ ಆರ್ ಸ್ಕ್ವೇರ್ ನಂತರ ಟಿ ಎಸ್ ಸಿ ಐ ಈಸಿಕೊಳ್ಟು ಮೂರು ಪೈ ಆರ್ ಸ್ಕ್ವೇರ್ ಕಾಣಿಸ್ತಾ ಇದೆ ಮತ್ತು ಘನಫಲ ಎರಡು ಪೈ ಆರ್ ಕ್ಯೂಬ್ ಬೈ ಮೂರು ಈ ಮೂರು ಸೂತ್ರಗಳು ಈ ಅರ್ಧಗೋಳಕ್ಕೆ ಸಂಬಂಧಿಸಿದ ಸೂತ್ರಗಳಾಗಿದೆ ಹಾಗಾಗಿ ಮಕ್ಕಳೇ ಈ ಎಲ್ಲ ಸೂತ್ರಗಳನ್ನು ನೀವು ಒಂದು ಕಡೆ ಪಟ್ಟಿ ಮಾಡಿ ಇಟ್ಕೊಂಡಿದ್ರೆ ನಮಗೆ ಅತ್ಯಂತ ಸುಲಭದ ಕೆಲಸ ಮುಂದಿನದ್ದು ಈ ಎಲ್ಲ ಸೂತ್ರಗಳನ್ನು ನಾವು ಬಳಸ್ಕೊಳ್ಳೋದು ಹೇಗೆ ಇದನ್ನು ಮುಂದುವರಿಯೋದು ಹೇಗೆ ಅಂತ ನೋಡೋಣ ಒಂದು ಉದಾಹರಣೆ ಮೂಲಕ ಇದನ್ನು ನಾವು ಮುಂದುವರಿಸೋಣ ಒಂದು ಲೆಕ್ಕದ ಮೂಲಕ ನಾವು ಈ ಸೂತ್ರಗಳನ್ನು ಬಳಸುವಂಥ ರೀತಿ ನೋಡೋಣ ಇಪ್ಪತ್ತೆಂಟು ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಗೋಳಾಕಾರದ ಚೆಂಡಿನೊಳಗೆ ಹಿಡಿಸುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಮತ್ತೊಮ್ಮೆ ಲೆಕ್ಕ ಓದ್ತಾ ಇದ್ದೀನಿ ಇಪ್ಪತ್ತೆಂಟು ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಗೋಳಾಕಾರದ ಚೆಂಡಿನೊಳಗೆ ಹಿಡಿಸುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಮಕ್ಕಳೇ ಇಂಥ ಲೆಕ್ಕಗಳು ಬಂದಾಗ ನೀವು ಗಮನಿಸಿ ಮಾಡಬೇಕಾಗಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಎರಡು ವಿಚಾರಗಳಿವೆ ಇಲ್ಲಿ ಇಪ್ಪತ್ತೆಂಟು ಸೆಂಟಿಮೀಟರ್ ಅನ್ನೋದು ಅತ್ಯಂತ ಮುಖ್ಯವಾದದ್ದು ಈಗ ಅದನ್ನು ನಾವೇನು ಮಾಡೋಣ ರೌಂಡ್ ಆಫ್ ಮಾಡ್ಕೊಳ್ಳೋಣ ಏನಿದು ಇಪ್ಪತ್ತೆಂಟು ಸೆಂಟಿಮೀಟರ್ ಫ್ರಿಜ ಕೊಟ್ಟಿದ್ದಾರಾ ವ್ಯಾಸ ಕೊಟ್ಟಿದ್ದಾರಾ ಅನ್ನೋದು ತುಂಬ ಮುಖ್ಯ ಅನೇಕ ಮಕ್ಕಳು ಏನು ಮಾಡ್ತಾರೆ ಇಪ್ಪತ್ತೆಂಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂತ ತಕ್ಷಣ ಇಪ್ಪತ್ತೆಂಟು ಇಸಿಕೊಲ್ ಟು ಆರು ಅಥವಾ ಆರ್ ಇಸಿಕ್ವಲ್ ಟು ಇಪ್ಪತ್ತೆಂಟು ಅಂತ ಅಂದ್ಕೊಂಡು ಮುಂದುವರೆದು ಬಿಡ್ತಾರೆ ಲೆಕ್ಕ ತಪ್ಪಾಗ್ಬಿಡತ್ತೆ ಹಾಗಾಗಿ ಇಪ್ಪತ್ತೆಂಟು ಸೆಂಟಿಮೀಟರ್ ಅನ್ನೋದು ಏನು ನಾವು ನೋಡ್ಕೊಳ್ತಾ ಇದ್ದೀವಿ ಡಿ ಈಸಿಕ್ವಲ್ ಟು ಇಪ್ಪತ್ತೆಂಟು ಸೆಂಟಿಮೀಟರ್ ಅನ್ನೋದು ವ್ಯಾಸ ಹಾಗೆ ಮುಂದಿನ ಹಂತ ನಾವು ಗಮನಿಸಬೇಕಾಗಿರೋದು ಇಲ್ಲಿರೋ ಅಂಥ ಘನ ಈ ಲೆಕ್ಕದಲ್ಲಿ ಸೂಚಿತವಾಗಿರೋ ಅಂಥ ಘನ ಯಾವುದು ಇಲ್ಲಿ ಚೆಂಡಿನೊಳಗೆ ಅಂತ ಕೊಟ್ಟಾಗ ಆ ಚೆಂಡು ಯಾವ ಘನವನ್ನು ಸೂಚಿಸುತ್ತೆ ಅನ್ನೋದನ್ನು ನಾವು ನೋಡ್ಬೋದು ಇಲ್ಲಿ ಚೆಂಡು ಶಂಕುವಿನ ಆಕಾರದಲ್ಲಿದೆಯಾ ಗೋಳಾಕಾರದಲ್ಲಿದೆಯಾ ಸಿಲಿಂಡರಿನ ಆಕಾರದಲ್ಲಿ ಇದೆಯಾ ಅನ್ನೋದನ್ನು ಒಂದು ನಿಮಿಷ ಯೋಚನೆ ಮಾಡಬೇಕು ಎಷ್ಟೋ ವೇಳೆ ಗೋಳಾಕಾರ ಅಂತ ಕೊಟ್ಟಿದ್ರೆ ಅದನ್ನು ಗೋಳ ಅಂತಲೇ ತೊಗೊಂಡು ಮುಂದುವರಿಬಹುದು ಆದರೆ ಬಹುತೇಕ ಸಂದರ್ಭಗಳಲ್ಲಿ ಘನಕ್ಕೆ ಉದಾಹರಣೆಯಾಗಿರುವಂತಹ ವಸ್ತುವನ್ನು ಕೊಟ್ಟು ಲೆಕ್ಕ ಕೊಟ್ಟಿರ್ತಾರೆ ಹಾಗಾಗಿ ಲೆಕ್ಕವನ್ನು ನೀವು ವಿಶದವಾಗಿ ಅರ್ಥ ಮಾಡಿಕೊಂಡು ಮುಂದುವರಿಬೇಕು ಮುಂದಿನ ಪ್ರಶ್ನೆ ಏನಿದೆ ನೋಡೋಣ ಇಲ್ಲಿ ಮುಂದಿನ ಪ್ರಶ್ನೆ ನಾವು ಕಂಡುಹಿಡಿಬೇಕಾಗಿರೋದು ಪ್ರಮಾಣವನ್ನು ಕಂಡುಹಿಡಿಯಿರಿ ನೀರಿನ ಪ್ರಮಾಣ ಏನಪ್ಪ ನೀರಿನ ಪ್ರಮಾಣ ಅಂದರೆ ಮೇಲ್ಗಡೆ ಹಾಕೋ ನೀರ ಒಳಗಡೆ ಹಾಕೋ ನೀರ ಅಂತ ಹಿಡಿಸುವ ನೀರಿನ ಪ್ರಮಾಣ ಅಂತಂದರೆ ಆ ಒಂದು ಚೆಂಡಿನ ಒಳಗಡೆ ಎಷ್ಟು ನೀರಿನ ಪ್ರಮಾಣ ಹಿಡಿಸತ್ತೆ ಅಂದರೆ ಏನರ್ಥ ನಾವು ಕಂಡುಹಿಡಬೇಕಾಗಿರೋದು ಇದರ ಘನಫಲ ಅಥವಾ ವಿ ಅಂತ ಅರ್ಥ ಮೂರು ಮುಖ್ಯವಾದ ಸಂಗತಿಗಳನ್ನು ದಯಮಾಡಿ ಮಕ್ಕಳೇ ನೋಟ್ ಮಾಡ್ಕೊಳ್ಳಿ ನಂಬರ್ ಒನ್ ಏನಪ್ಪ ಈ ಲೆಕ್ಕ ಯಾವ ಘನದ ಬಗ್ಗೆ ಪ್ರಶ್ನೆ ಕೇಳ್ತಾ ಇದೆ ಎರಡನೇದು ಈ ಲೆಕ್ಕದಲ್ಲಿ ಕೊಟ್ಟಿರುವಂಥ ವಿವರಗಳು ಏನೇನು ಮೂರು ಈ ಘನಕ್ಕೆ ಸಂಬಂಧಿಸಿದಂತೆ ನಾನು ಏನನ್ನು ಕಂಡುಹಿಡಿಬೇಕು ಈ ಮೂರು ಮೂರು ಆ್ಯಾರೋ ಮಾರ್ಕ್ಗಳ ಮೂಲಕ ಇದನ್ನು ನಿಮಗೆ ವಿವರವಾಗಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಹಾಗಾದರೆ ನಾವು ಮುಂದುವರಿಯೋಣ ಈ ಲೆಕ್ಕವನ್ನು ಮಾಡೋದಾದರೂ ಹೇಗೆ ಮತ್ತೊಮ್ಮೆ ಲೆಕ್ಕವನ್ನು ಓದಿದಾಗ ಇಪ್ಪತ್ತೆಂಟು ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಘನಗೋಳಾಕಾರದ ಚೆಂಡಿನೊಳಗೆ ಹಿಡಿಸುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಲ್ವಾ ಪರಿಹಾರ ಏನು ಅಂತ ನೋಡೋಣ ಇಲ್ಲಿ ಡಿ ಈಸ್ ಈಕ್ವಲ್ ಟು ಇಪ್ಪತ್ತೆಂಟು ಸೆಂಟಿಮೀಟರ್ ಈಗಾಗಲೇ ನಾವು ನೋಡಾಗಿದೆ ಆದರೆ ನಮಗೆ ಬೇಕಾಗಿರೋದೇನು ನಮಗೆ ಬೇಕಾಗಿರೋದು ಎಲ್ಲ ಸೂತ್ರಗಳಲ್ಲೂ ನಾವು ಡಿನ ಬಳಸೋದಿಲ್ಲ ಆದರೆ ನಮಗೆ ಬೇಕಾಗಿರೋದು ಆರ್ ಬೆಲೆ ಆರ್ ಬೆಲೆ ಬೆಲೆಯನ್ನು ಪಡೆಯೋದು ಹೇಗೆ ಡಿ ಬೈ ಎರಡು ಅಥವಾ ಇಪ್ಪತ್ತೆಂಟು ಬೈ ಎರಡು ಅಂತ ಹಾಕಿದ್ರೆ ಆರ್ ಬೆಲೆ ಬಂತು ಈ ಲೆಕ್ಕದಲ್ಲಿ ಆರ್ ಬೆಲೆ ಹದಿನಾಲ್ಕು ನಾವು ಕಂಡುಹಿಡೀಬೇಕಾಗಿರೋದೇನು ವಿ ಬೆಲೆ ಹಾಗಾದರೆ ಇಲ್ಲಿರುವಂಥ ಘನ ಯಾವುದು ಗೋಳ ಗೋಳಕ್ಕೆ ವಿ ಯ ಸೂತ್ರ ಈಗಾಗಲೇ ನೀವು ಬರ್ಕೊಂಡಿದ್ದೀರಾ ಹೌದು ತಾನೆ ನಾನು ಇಲ್ಲಿ ಬರೆದಿದ್ದೀನಿ ನೋಡಿ ವಿ ಈಸ್ ಈಕ್ವಲ್ ಟು ನಾಲ್ಕು ಬೈ ಮೂರು ಆರ್ ಕ್ಯೂಬ್ ಈಗ ನಮ್ಮ ಮುಂದಿನ ಕೆಲಸ ಸೂತ್ರವನ್ನು ಹುಡುಕದಾದ ಮೇಲೆ ಸೂತ್ರವನ್ನು ಬರಿಬೇಕು ಆ ಸೂತ್ರದಲ್ಲಿ ಸೂಚಿತವಾಗಿರುವಂಥ ಇಲ್ಲಿರುವಂಥ ಚರಾಕ್ಷರ ಒಂದೇ ಒಂದು ಯಾವುದದು ಆರ್ ಹಾಗಾದರೆ ಪೈ ಏನು ಹಾಂ ಇಲ್ಲಿ ಪೈ ವಿಚಾರದಲ್ಲಿ ಒಂದು ಎರಡು ವಿಚಾರಗಳನ್ನ ಮಕ್ಕಳೇ ನೀವು ನೆನ್ಪಿಟ್ಕೊಳ್ಳಿ ಪೈ ಬೆಲೆ ಇಪ್ಪತ್ತೆರಡು ಬೈ ಏಳು ಪೈ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಮತ್ತು ಪೈ ಬೆಲೆ ಪೈ ಆಗೇ ಇರುವಂಥ ಮೂರು ಸಂದರ್ಭಗಳನ್ನು ನಾವು ನೋಡ್ತೀವಿ ಹಾಗಾಗಿ ಈ ಲೆಕ್ಕದಲ್ಲಿ ನಾನು ಇಪ್ಪತ್ತೆರಡು ಬೈ ಏಳನ್ನು ಉಪಯೋಗಿಸ್ಕೋತಾಯಿದ್ದೀನಿ ನೀವು ಇಲ್ಲಿ ನೋಡಬಹುದು ಲೆಕ್ಕದಲ್ಲಿ ಪೈ ಬೆಲೆಯನ್ನು ಯಾವುದನ್ನು ಉಪಯೋಗಿಸಿ ಅಂತ ಕೊಡ್ತಾರೋ ಅದನ್ನೇ ನಾವು ಉಪಯೋಗಿಸ್ಬೇಕಾಗತ್ತೆ ಇಲ್ಲದೆ ಇದ್ದ ಪಕ್ಷದಲ್ಲಿ ಇಪ್ಪತ್ತೆರಡು ಬೈ ಏಳು ಅಂತ ಉಪಯೋಗಿಸ್ಕೊಂಡು ಮುಂದುವರಿಬಹುದು ಹಾಗಾಗಿ ಇಲ್ಲೇನು ಮಾಡಿದ್ದೀನಿ ನಾಲ್ಕು ಬೈ ಮೂರು ಇರೋ ಕಡೆ ನಾಲ್ಕು ಬೈ ಮೂರಿದೆ ಪೈ ಇರೋ ಕಡೆ ಇಪ್ಪತ್ತೆರಡು ಬೈ ಏಳು ಇದೆ ಮತ್ತು ಆರ್ ಕ್ಯೂಬ್ ಇರೋ ಕಡೆ ಹದಿನಾಲ್ಕು ಕ್ಯೂಬ್ ಇದೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಇದು ಮೊದಲ ಹಂತ ಇಲ್ಲೇನು ಮಾಡ್ತಾ ಇದ್ದೀವಿ ನಾವು ಆದೇಶ ಮಾಡ್ತಾಯಿದ್ದೀವಿ ಇಲ್ಲಿ ಆದೇಶ ಮಾಡಿದ ನಂತರ ಏನು ಮಾಡ್ತೀವಪ್ಪ ನಾಲ್ಕು ಬೈ ಮೂರು ಹಾಗೇ ಇರುತ್ತೆ ಇಪ್ಪತ್ತೆರಡು ಬೈ ಮೂರು ಏಳು ಹಾಗೆ ಇರುತ್ತೆ ಹದಿನಾಲ್ಕು 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 ಅಂತ ಹದಿನಾಲ್ಕು ಕ್ಯೂಬ್ನ ಬರಿತಾ ಇದ್ದೀನಿ ಇವೆಲ್ಲವನ್ನು ನಾನು ಸಂಶ್ಲೇಷಣೆ ಮಾಡಿದ್ದು ಸಿಂಪ್ಲಿಫಿಕೇಷನ್ ಮಾಡಿದಾಗ ನನಗೆ ಸಿಗೋ ಅಂಥ ಉತ್ತರ ವಿ ಈಸಿ ಕೋಲ್ ಟು ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೆಂಟು ಪಾಯಿಂಟ್ ಆರು ಏಳು ಸೆಂಟಿಮೀಟ್ರ್ ಕ್ಯೂಬ್ ಉತ್ತರವನ್ನು ನೀವು ಇಷ್ಟಕ್ಕೆ ಇಡಬಹುದು ಅಥವಾ ಅದನ್ನು ಲೀಟರ್ಗಳಿಗೆ ಇಳಿಸ್ಬೇಕು ಅಂತಂದರೆ ಒಂದು ಸಾವಿರ ಸೆಂಟಿಮೀಟ್ರ್ ಕ್ಯೂಬು ಒಂದು ಲೀಟರಿಗೆ ಸಮ ನಾನೇನು ಮಾಡಿದೆ ಈಗ ಇದು ಈ ಸೆಂಟಿಮೀಟ್ರ್ ಇರೋ ಅಂಥ ಪ್ರಮಾಣ ಲೀಟರ್ನಲ್ಲಿ ನಾನು ಪರಿವರ್ತನೆ ಮಾಡಬೇಕು ಅಂದರೆ ಅದನ್ನು ಸಾವಿರದಿಂದ ಭಾಗಿಸ್ಬೇಕು ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಸಾವಿರದಿಂದ ಭಾಗಿಸಿ ಉತ್ತರ ಹನ್ನೊಂದು ಪಾಯಿಂಟ್ ನಾಲ್ಕು ಒಂಬತ್ತು ಲೀಟರ್ ಅಂತ ಇಟ್ಟಿದ್ದೀನಿ ಅಂದರೆ ಏನಾಯಿತು ಆ ಘನಗೋಳದ ಒಳಗಡೆ ಹನ್ನೊಂದು ಪಾಯಿಂಟ್ ನಾಲ್ಕು ಒಂಬತ್ತು ಲೀಟರ್ ನೀರು ಅಥವಾ ಯಾವುದೇ ದ್ರವ ಹಿಡಿಸುತ್ತೆ ಅಲ್ವಾ ಇದು ಲೆಕ್ಕ ಮಾಡುವಂತಹ ಪರಿ ಇಷ್ಟೆಲ್ಲ ಲೆಕ್ಕ ಆಗುತ್ತೆ ಆದಮೇಲೆ ನಾವು ಒಂದು ಲೆಕ್ಕ ಮಾಡ್ತೀವಿ ಸರ್ ಅಂತ ನಿಮ್ಗೆ ಅನಿಸೆ ಅನಿಸುತ್ತೆ ನೀವು ಒಂದು ಲೆಕ್ಕ ಪ್ರಯತ್ನ ಮಾಡಿ ಟ್ರೈ ಮಾಡಿ ಯಾವ ಲೆಕ್ಕ ಒಂದಲ್ಲ ಎರಡು ಲೆಕ್ಕಗಳು ಕೊಡ್ತೀನಿ ಎರಡನ್ನೂ ಟ್ರೈ ಮಾಡಿ ಒಂದು ನೇರ ವೃತ್ತಪಾದ ಶಂಕುವಿನ ಘನಫಲವು ಒಂಬತ್ತು ಸಾವಿರದ ಎಂಟುನೂರ ಐವತ್ತಾರು ಸೆಂಟಿಮೀಟರ್ ಕ್ಯೂಬ್ ಆಗಿದೆ ಅದರ ಪಾದದ ವ್ಯಾಸ ಇಪ್ಪತ್ತೆಂಟು ಸೆಂಟಿಮೀಟರ್ ಆದಾಗ ಅದರ ಎತ್ತರ ಓರೆ ಎತ್ತರ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇನ್ನೊಂದು ಲೆಕ್ಕ ಬಂತು ನೋಡಿ ಆಯತ ಘನಾಕಾರದ ಒಂದು ಪಾತ್ರೆಯು ಹತ್ತು ಮೀಟರ್ ಉದ್ದ ಮತ್ತು ಎಂಟು ಮೀಟರ್ ಅಗಲವಿದೆ ಇದರಲ್ಲಿ ಮುನ್ನೂರ ಎಂಬತ್ತು ಮೀಟರ್ ಕ್ಯೂಬ್ ದ್ರವವನ್ನು ತುಂಬಲು ಅದರ ಎತ್ತರ ಎಷ್ಟಿರಬೇಕು ಇದು ಪ್ರಶ್ನೆ ಈ ಎರಡೂ ಪ್ರಶ್ನೆಗಳನ್ನ ನೀವು ಉತ್ತರಿಸೋದಕ್ಕೆ ನಿಮಗೆ ಗುಡ್ ಲಕ್ ಖಂಡಿತ ಪ್ರಯತ್ನ ಮಾಡ್ತೀರ ತಾನೆ ಇಷ್ಟೇ ಅಲ್ಲದೆ ಒಂಬತ್ತನೇ ತರಗತಿಯ ಕೊನೆಯ ಅಧ್ಯಾಯದ ಪಾಠದಲ್ಲಿ ಇಂಥ ಲೆಕ್ಕಗಳು ಬೇಕಾದಷ್ಟು ಅಭ್ಯಾಸದಲ್ಲೂ ಕೊಟ್ಟಿದೆ ಮತ್ತು ಮಾದರಿ ಲೆಕ್ಕಗಳಾಗಿಯೂ ಕೊಟ್ಟಿದೆ ಅವೆಲ್ಲವನ್ನು ಮತ್ತೊಮ್ಮೆ ನೀವು ನೋಡಿಕೊಂಡು ಬಂದಿದ್ದಾದರೆ ನಮ್ಮ ಮುಂದಿನ ತರಗತಿಗಳಿಗೆ ಲೆಕ್ಕ ಮಾಡುವ ಕೌಶಲ್ಯ ನಿಮ್ಮಲ್ಲಿ ಇನ್ನಷ್ಟು ಹೆಚ್ಚಾಗಿರುತ್ತೆ ನೀವು ಮತ್ತಷ್ಟು ಪ್ರಬುದ್ಧರಾಗಿ ಮುಂದಿನ ತರಗತಿಗೆ ಖಂಡಿತ ರೆಡಿ ಆಗ್ತೀರಾ ಅಂತ ಇದೆ ಮುಂದಿನ ತರಗತಿಗೆ ರೆಡಿಯಾಗಿರ್ದಿರ ಹಾಗಾದರೆ ಇಲ್ಲಿಗೆ ನಾವು ಮುಗಿಸೋಣ ಈ ಒಂದು ಭಾಗವನ್ನು ಪ್ರಸ್ತುತಪಡಿಸಿದವರು ನಾನು ಪ್ರವೀಣ್ ಎಸ್ ಕೋಲಾರದ ಬಿ ಆರ್ ಸಿ ಕಚೇರಿಯಲ್ಲಿ ಬಿ ಆರ್ ಪಿ ಬ್ಲಾಕ್ ರಿಸೋರ್ಸ್ ಪರ್ಸನ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಈ ಒಂದು ಸಂವೇದದ ಈ ಒಂದು ಪಾಠವನ್ನು ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ